ಯೂಟ್ಯೂಬ್ನಲ್ಲಿ ಶಿವಮೊಗ್ಗದ ಸುದ್ದಿಗಳನ್ನು ನಿರಂತರವಾಗಿ ಪಡೆಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೋಳಿ ಹುಣ್ಣಿಮೆ ಹಬ್ಬದ ಪ್ರಯುಕ್ತ ನಗರದ ಗಾಂಧಿ ಬಜಾರ್ನಲ್ಲಿ ಸಾರ್ವಜನಿಕರು ಪರಸ್ಪರ ಬಣ್ಣ ಹಚ್ಚಿ ಸಂಭ್ರಮಾಚರಣೆ ಮಾಡಿದ್ದಾರೆ. ಕಳೆದ 2 ವರ್ಷಗಳಿಂದ ಯಾವುದೇ ಹಬ್ಬ ಆಚರಣೆ ಮಾಡಲು ಸಾಧ್ಯವಾಗಿರಲಿಲ್ಲ. ಇದೀಗ ಜನತೆ ಹೋಳಿಯಲ್ಲಿ ಮಿಂದೆದ್ದು ಸಂತಸ ಪಟ್ಟಿದ್ದಾರೆ. ಒಟ್ಟಾರೆ ಶಿವಮೊಗ್ಗದ ಹೋಳಿ ಸಂಭ್ರಮ ಹೇಗಿತ್ತು ನೋಡೋಣ ಬನ್ನಿ. ಹಬ್ಬದ ಶುಭಾಶಯಗಳು. ತುಂಬ ವರ್ಷಗಳ ನಂತರ, 2-3 ವರ್ಷಗಳ ನಂತರ ಕೊರೋನಾ ಅವೆಲ್ಲ ಆದಮೇಲೆ ಈ ಸಲ ಶಿವಮೊಗ್ಗದಲ್ಲಿ ನಾವೆಲ್ಲ ಹೋಳಿ ತುಂಬ ಚೆನ್ನಾಗಿ ಆಚರಿಸ್ತಿದ್ದೀವಿ. ಇವತ್ತು ಗಾಂಧಿ ಬಜಾರ್ನಲ್ಲಿ ನಮ್ಮ ಶಿವಮೊಗ್ಗದ ಹೋಳಿ ನಡೆಯೋದೇ ಗಾಂಧಿ ಬಜಾರ್ ಮೇನು. ಅದರಲ್ಲಿ ನಾವು ತುಳಜಾಭವಾನಿ ದೇವಸ್ಥಾನದ ಹತ್ರ ಆಚರಿಸ್ತಿದ್ದೀವಿ. ನಮ್ಮ ಎಲ್ಲ ಬಾಂಧವರು ಬಂದಿದ್ದಾರೆ, ಹಾಗೆ ತುಂಬ ಜನ ಸೇರಿದ್ದಾರೆ ಇಲ್ಲಿ. ಹೋಳಿ ಹಬ್ಬವನ್ನು ತುಂಬ ಖುಷಿಯಿಂದ ಆಚರಿಸ್ತಿದ್ದಾರೆ. ಎಲ್ಲರಿಗೂ ಹೋಳಿ ಹಬ್ಬದ ಶುಭಾಶಯಗಳು. ಕೊರೋನಾ ಇರೋದ್ರಿಂದ 2 ವರ್ಷದಿಂದ ಆಚರಿಸಿರಲಿಲ್ಲ ನಾವು ಹೋಳಿ. ಈ ಸಲ ಆಚರಿಸ್ತಿದ್ದೀವಿ, ನಮಗೆ ತುಂಬ ಖುಷಿ ಅನ್ನಿಸ್ತಿದೆ ಈ ಹಬ್ಬದಿಂದ. ಹ್ಯಾಪಿ ಹೋಳಿ. ಆ್ಯಕ್ಚುಲಿ 2 ವರ್ಷದಿಂದ ನಾವು ಹೋಳಿ ಹಬ್ಬ ಆಚರಿಸಿರಲಿಲ್ಲ. ಮನೆ ಮನೆಯೆಲ್ಲ ಎಲ್ಲ ಫ್ರೆಂಡ್ಸ್ ಸೇರ್ಕೊಂಡು ಮಾಡಿದ್ವಿ. ಬಟ್ ಈ ವರ್ಷ ಭಾಳ ಚೆನ್ನಾಗಿದೆ, ಭಾಳ ಜನನೂ ಸೇರಿದ್ದಾರೆ. ಇಷ್ಟು ಜನ ಸೇರ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ ಅಂದ್ಕೊಳ್ತೀನಿ. ಮತ್ತು ಎಲ್ಲ ಎಂಜಾಯ್ ಮಾಡ್ತಾರೆ. ಬೆಳಗ್ಗಿಂದ ಫುಲ್ ಗಾಂಧಿ ಬಜಾರ್ ಅಂತ ಫುಲ್ ಬಣ್ಣ, ಯಾರು ನೋಡಿದ್ರೆ ಐಡೆಂಟಿಫೈನೇ ಮಾಡೋಕೆ ಆಗ್ತಾ ಇಲ್ಲ.